ಇದೇ ನೋಡಿ ವಿಜಯಪುರದ 400 ವರ್ಷ ಪುರಾತನ ಕೆರೆ ಬೇಗಂ ತಲಾಬ್ಗೆ ಹೋಗುವ ಮಹಾದ್ವಾರ. ಈ ಕೆರೆಯನ್ನು ಕ್ರಿಸ್ತಶಕ 1451ರಲ್ಲಿ ಬಹುಮನಿ ಸುಲ್ತಾನರ ಆಳ್ವಿಕೆಯ ಮೊಹಮ್ಮದ್ ಆದಿಲ್ ಶಾಹಿ ತನ್ನ ಪ್ರೀತಿಯ ಪತ್ನಿ ಜಹಾನ್ ಬೇಗಂ ಹೆಸರಿನಲ್ಲಿ ತನ್ನ ಸೇನಾಧಿಪತಿ ಅಫ್ಜಲ್ ಖಾನ್ ನೇತೃತ್ವದಲ್ಲಿ ಕಟ್ಟಿಸಲಾದ ಕೆರೆ. ಎರಡುನೂರ 234 ಎಕರೆಯಲ್ಲಿ ವಿಸ್ತಾರಗೊಂಡಿರುವ ಈ ಕೆರೆಯ ನೀರನ್ನು ನಗರದ ಸುಮಾರು 10 ಲಕ್ಷ ಜನರನ್ನು ಕುಡಿಯಲು ಮತ್ತು ಬಳಸಲು ಉಪಯೋಗಿಸಲಾಗುತ್ತಿತ್ತು. ಈ ಕೆರೆಯಿಂದ ನೀರನ್ನು ನಗರಗಳಲ್ಲಿ ನಿರ್ಮಿಸಲಾದ 40 ಅಡಿ ಎತ್ತರವಿರುವ ಗಂಜ್ ಓವರ್ ಹೆಡ್ ಸ್ಟೋನ್ ಟ್ಯಾಂಕ್ಗಳಲ್ಲಿ ನೀರು ತುಂಬಿಸಿ ಎಲ್ಲ ಇತರೆ ಬಾವಿಗಳಾದ ತಾಸ್ಬೌಡಿ ಚಂದಾಬೌಡಿಗಳಿಗೆ ಅಂಡರ್ಗ್ರೌಂಡ್ ಮಣ್ಣಿನ ಪೈಪ್ಗಳ ಮುಖಾಂತರ ನೀರು ಹರಿಸಲಾಗುತ್ತಿತ್ತು. ಮೊದಲು ಯಾವುದೇ ನದಿ ನೀರಿನಿಂದ ಈ ಕೆರೆ ತುಂಬಲಾಗುತ್ತಿರಲಿಲ್ಲ. ಕೇವಲ ಮಳೆ ನೀರು ಸಂಗ್ರಹಣೆಗೊಂಡು ಈ ಕೆರೆ ತುಂಬುತ್ತಿತ್ತು. ಹಾಗಾಗಿ ಮಳೆ ನೀರಿನ ಜೊತೆ ಮಣ್ಣು ಬಂದು ಹೂಳು ತುಂಬಿಕೊಂಡಿತ್ತು. ಜಲಸಂಪನ್ಮೂಲ ಸಚಿವಾಲಯದ ಮಹತ್ವಾಕಾಂಕ್ಷೆ ಯೋಜನೆಯಡಿ ಕೆರೆಗಳನ್ನು ಪುನಶ್ಚೇತನಗೊಳಿಸಲು ಮತ್ತು ಅಂತರ್ಜಲ ಮಟ್ಟ ಹೆಚ್ಚಿಸಲು ಕೆರೆಯ ಎಲ್ಲ ಹೂಳನ್ನು ತೆಗೆಸಿ ಕೃಷ್ಣಾ ನದಿಯಿಂದ 50 ಕಿಲೋಮೀಟರ್ ಅಂಡರ್ಗ್ರೌಂಡ್ ಪೈಪ್ಗಳ ಮುಖಾಂತರ ಈ ಕೆರೆಗೆ ನೀರು ಹರಿಸಲಾಗುತ್ತಿದೆ. ಈ ಕೆರೆಯನ್ನು ಕಟ್ಟಿಸಿದ್ದು ಆದಿಲ್ ಶಾಹಿಯಾದರೂ ಹೂಳು ಬಿದ್ದು ಒಣಗಿ ಹೋಗಿದ್ದ ಕೆರೆಗೆ ಮರುಜೀವ ತುಂಬಿಸಿದ್ದು ಮೊದಲಿನ ಕಾಂಗ್ರೆಸ್ ಸರ್ಕಾರದಲ್ಲಿನ ಜನಸಂಪನ್ಮೂಲ ಸಚಿವರಾಗಿದ್ದ mbpatil ಸಾಹೇಬರ ಸತತ ಪ್ರಯತ್ನಗಳಿಂದ ಎಂಬುದು ಎಲ್ಲರೂ ನೆನಪಿಡಬೇಕಾದ ಸಂಗತಿ. ಪ್ರಸ್ತುತ ಈ ಕೆರೆಯ ಸುತ್ತಮುತ್ತ ನಿರ್ಮಾಣ ಹಂತದಲ್ಲಿದ್ದು ಉದ್ಯಾನವನ, ಯೋಗ ಮಂದಿರ, ಫುಡ್ ಕೋರ್ಟ್, ಸಣ್ಣ ಔಟ್ಡೋರ್ ಫಂಕ್ಷನ್ ಹಾಲ್, ವಾಲ್ಕ್ ಟ್ರ್ಯಾಕ್ಸ್ಗಳನ್ನು ನಿರ್ಮಾಣಗೊಳಿಸಲಾಗುತ್ತಿದೆ.
ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ಸ್ಥಳ ಬಗ್ಗೆ ಮಾತಾಡೋಣ. ಶರಣ ಶರಣಾರ್ಥಿಗಳು.